ಮುಂದಿನ ಕ್ಷೇತ್ರ ಮುರುಗೇಶ್ ನಿರಾಣಿ ವರ್ಸಸ್ ಅಂದ್ರೆ ಬೀಳಗಿ ಕ್ಷೇತ್ರ ಮುರುಗೇಶ್ ನಿರಾಣಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಮುರುಗೇಶ್ ನಿರಾಣಿ ಸಚಿವರಾಗಿದ್ದಾರೆ ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಜಿ ಟಿ ಪಾಟೀಲ್ ಮತ್ತು ಎಸ್ ಆರ್ ಪಾಟೀಲ್ ಇವರಿಬ್ಬರು ಬಣ ಬಡಿದಾಟವನ್ನು ಬಿಟ್ಟರೆ ಮುರಗ ಮುರುಗೇಶ್ ನಿರಾಣಿ ಅವರಿಗೆ ಫೈಟ್ ಕೊಡಬಹುದಾ ಅನ್ನೋ ಲೆಕ್ಕಾಚಾರ ಸಾಧ್ಯನಾ ಇಲ್ಲ ಇಲ್ಲೇನು ವಿಚಾರ ಅಂತಂದ್ರೆ ಮುರುಗೇಶ್ ನಿರಾಣಿ ಸ್ಟ್ರಾಂಗ್ ಅಂತಲ್ಲ ಕಾಂಗ್ರೆಸ್ ವೀಕ್ ವೀಕ್ ಮೀನ್ಸ್ ಮನಬಡಿದಾಟ ಹೌದು ಎಸ್ ಆರ್ ಪಾಟೀಲ್ರು ಮಗಳು ಮದುವೆಗೆ ಏನೋ ನೆನೆಯಲ್ಲ ಡಿ ಕೆ ಶಿವಕುಮಾರ್ ಎಲ್ಲ ಸಿದ್ದರಾಮಯ್ಯ ಹೋಗಿಲ್ಲ ಇನ್ನೆಲ್ಲ ಹೋಗಿದ್ರು ಎಸ್ ಆರ್ ಪಾಟೀಲ್ ಶಕ್ತಿ ಏನು ಅಂತ ಗೊತ್ತು ಕಾಂಗ್ರೆಸ್ ಅವ್ರಿಗೆ ಎಸ್ ಆರ್ ಪಾಟೀಲ್ ಶಕ್ತಿವಂತ ನಾಯಕ ಅವ್ರ ಒಂದ್ ಸ್ವಲ್ಪ ಕೆಲವರೆಲ್ಲ ಸೇರ್ಕೊಂಡು ತುಳಿಯಕ್ಕೆ ಟ್ರೈ ಮಾಡಿದ್ರು ಮಂಚ ಎದ್ಬೋದು ಅದೇನು ನನ್ ಗೊತ್ತು ನಾನು ಶೋ ಮಾಡ್ತೀನಿ ಅಂತ ಅಲ್ಲೊಂದು ಆರ್ ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ದಬಾಕ್ ಕೊಡ್ತಾ ಬೇಕಾದ್ರೇನ ಕಾಂಗ್ರೆಸ್ ಅವರು ಟಿಕೆಟ್ ಕೊಡದೇ ಹೋದ್ರೆ ಹೌದು ಎಮ್ ಎಲ್ ಸಿ ಕೊಟ್ಟಿಲ್ಲ ತಾನೆ ಎಮ್ ಎಲ್ ಎ ಕೊಡಿ ಅಷ್ಟೇ ಕೊಡಲ್ವಾ ನಾನು ವಾಪಸ್ ನಿಮಗೆ ಕೊಡ್ತೀನಿ ಸರಿಯಾಗಿ ಅಂತ ಬಟ್ ಇಲ್ಲಿ ಏನು ಅಂತಂದ್ರೆ ಜೆ ಟಿ ಪಾಟೀಲ್ ಅಥವಾ ಎಸ್ ಆರ್ ಪಾಟೀಲ್ ಟಿಕೆಟ್ ಆಗುವಂತ ಸಾಧ್ಯತೆ ಇದೆ ಅದು ಹೆಂಗಾಗತ್ತೆ ಅಂತ ಬಟ್ ಸದ್ಯಕ್ಕೆ ಇನ್ನು ಕಾಂಗ್ರೆಸ್ ಒಮ್ಮತದ ಅಭ್ಯರ್ಥಿ ಇಲ್ಲದ ಕಾರಣ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡು ಕಾಯ್ದುಕೊಂಡಿದೆ ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಸ್ಟ್ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ